यारो नीवु यारो नीवु अप्पा तोलगतु पीडे रुद्रम्मा मुगितु निन्न कथे एल्लिगे कर्कोंडु होग्ता इद्दीरा अय्यो अय्यो सोंटानो एल्लिगे कर्कोंडु होग्ता इद्दीरा अय्यो यारो नीवु बसव नाग एल्लिगे कर्कोंडु होग्ता इद्दीरा ನಿಮಗೆ ಸ್ವರ್ಗ ತೋರ್ಸಕ್ಕೆ ಏ ನಾಗ ಇವ್ರು ಯಾರು ಇವ್ರು ನಿಮಗೆ ಮೋಕ್ಷ ತೋರ್ಸಕ್ಕೆ ಬಂದಿರೋರು ಹೌದಾ ಸರಿ ಹುಷಾರು ಕೈ ಕಾಲು ಹುಷಾರು ಏ ಎಲ್ಲ ನೋಡ್ಕೊಂತೀವಿ ಬನ್ನಿ ಬಟ್ರೆ ತೊಂಟ ಬೇರೆ ಸರಿ ಇಲ್ಲ ಹುಷಾರು ಮನುಷ್ಯನಿಗೆ ಅವ್ರ ಹೆಗಲ ಮೇಲೆ ಏನಾದರೂ ಒಂದು ಭಾರ ಇರಲೇಬೇಕಲ್ವಾ ಇಲ್ಲ ಅಂದ್ರೆ ಪಾಪದ ಕೊಡ ತುಂಬಿ ಭೂಮಿ ಭಾರ ಕಮ್ಮಿ ಆಗೋದಾದ್ರೆ ಹೇಗೆ ಪಾರ್ವತಿ ನಮ್ಮ ಗಣೇಶನಿಗೆ ಒಳ್ಳೆ ಪೀಕಲಾಟ ಇಲ್ಲಿ ಎಲ್ಲರನ್ನು ಸುಸ್ತು ಮಾಡ್ತಿದ್ದ ಆದ್ರೆ ಅಲ್ಲಿ ಮಲ್ಲಪ್ಪ ಮನುಷ್ಯ ಗೊತ್ತಿದ್ದು ಪಾಪ ಮಾಡ್ತಾನೆ ಗೊತ್ತಿಲ್ಲದಲೇ ಪುಣ್ಯ ಮಾಡ್ತಾನೆ ನಡಿಲಿ ಭೂಮಿ ಮೇಲೆ ಪಾಪ ಪುಣ್ಯದ ತುಲಾಭಾರ ಹಾಗಾದ್ರೇನೇ ಅಲ್ವಾ ಒಳ್ಳೆದುಳಿಯದು ಜನ್ಮಕ್ಕೆ ಮುಕ್ತಿ ಸಿಗದು ರುದ್ರಮ ಮಲ್ಲವ ಮುಂದಿನ ಪೀಳಿಗೆಗೆ ಉದಾಹರಣೆ ಆಗೋದು ಮನುಷ್ಯ ಬೆಲೆ ಕಟ್ಟಿ ಭೂಮಿನ ತಗೋತಾನೆ ಆದ್ರೆ ಭೂಮಿ ಯಾವದೇ ರೀತಿ ಬೆಲೆ ಕೊಡದೆ ಮನುಷ್ಯನ ತಗೊಳ್ಳುತ್ತೆ ಕೆಲವರ ಹೆಜ್ಜೆ ಅಡಿ ಹೂ ಬೆಳೆಯುತ್ತೆ ಇನ್ ಕೆಲವರ ಹೆಜ್ಜೆ ಅಡಿ ಮುಳ್ಳು ಬೆಳೆಯುತ್ತೆ ಹೂ ಪೂಜೆಗೂ ಯೋಗ್ಯ ಮಸಣಕ್ಕೂ ಯೋಗ್ಯ ಅದೆ ಅದರ ಯೋಗ್ಯದ ಫಲ ನೋ ಸರಿಯಾಗಿ ಹಿಡ್ಕೊಳ್ರು ಬೆನ್ನು ಕೈ ಕಾಲೆಲ್ಲ ನೋತಾ ಇದೆ ಕಣ್ರು ಸ್ವಲ್ಪ ಸವರ್ಸ್ಕೊಳ್ಳಿ ಯಜಮಾನ್ರೆ ನಿಮ್ನ ಇವಾಗ ಒಂದೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಎಣ್ಣೆ ಹಚ್ತೀವಿ ಶುಭ್ರವಾದ ನೀರಲ್ಲಿ ಸ್ನಾನ ಮಾಡಿಸ್ತೀವಿ ಓ ಸ್ನಾನ ಮಾಡಿಸ್ತೀರಾ ಎಣ್ಣೆನು ಹಚ್ತೀರಾ ಓ ಸರಿ ಸರಿ ಇಲ್ಲಿ ಇಲ್ಲಿ ಸ್ವಲ್ಪ ಹುಷಾರು ಮೂಳೆ ಕಟ್ಕೊಂಡ್ ಬಿಟ್ಟಾತ ಆಮೇಲೆ ಕಾಲ್ಗೆ ಬೆನ್ಗೆ ಸ್ವಲ್ಪ ನೀವಿದ್ರೆ ಬಹಳ ಚೆನ್ನಾಗಿರೋದು ಇರ್ಲಿ ಇರ್ಲಿ ಎಲ್ಲ ನೀವ್ತೀವಿ ಬನ್ನಿ ಏ ಬೆನ್ನೋ 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 ಅಯ್ಯೋ ಇಷ್ಟು ಜನ ಇದೀವಿ ನಿಮ್ಮನ್ನ ಹೊರತಾ ಇದೀವಿ ಎಲ್ರು ಸತ್ಮೇಲೆ ಹೊತ್ಕೊಂಡು ಹೋಗ್ತಾರೆ ನಿಮ್ ಯೋಗ ನೋಡಿ ನಾವ್ ಇವಾಗ್ಲೇ ಹೊತ್ಕೊಂಡು ಹೋಗ್ತಾ ಇದೀವಿ ಆ ಖುಷಿನ ಅನುಭವಿಸಿ ಖುಷ್ ಖುಷಿಯಾಗಿ ಬನ್ನಿ ನಾವು ಕರ್ಕೊಂಡು ಹೋಗ್ತಾ ಇರೋ ಜಾಗ ಭೂಮಂಡಲದಲ್ಲಿ ಎಲ್ಲೂ ಇರಲ್ಲ ಅಂತ ವಾತಾವರಣ ಇರುತ್ತೆ ಹೌದಾ ಅಂತ ವಾತಾವರಣನ ಎಲ್ಲಿ ಸ್ವರ್ಗದಲ್ಲಿ ಓ ಭೂಮಿಲಿ ಸ್ವರ್ಗ ಇರುತ್ತೆ ಅಂತ ಅನ್ಕೊಂಡಿದ್ದೆ ಭೂಮಿ ಮೇಲೆ ಸ್ವರ್ಗ ಇರಲ್ಲಪ್ಪ ನಾವು ಕರ್ಕೊಂಡು ಹೋಗ್ತೀವಿ ಆ ಜಾಗದಲ್ಲಿ ಸ್ವರ್ಗ ಇರುತ್ತೆ ಅಲ್ಲಿ ಸುಂದರವಾದ ಹೂಗಳು ಕಾಣಿಸ್ತವೆ ಅಲ್ಲಿ ಅಪ್ಸರೆಯರು ಕೂಡ ಇರ್ತಾರೆ ಇಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ರೂ ಇರ್ತಾರೆ ಮುಖ್ಯವಾಗಿ ಯಮ ಕೂಡ ಇರ್ತಾನೆ ಇವರೆಲ್ಲ ಒಂದೇ ಜಾಗದಲ್ಲಿ ಇರ್ತಾರಾ ಹೌದು ಒಂದ್ಸಲ ಯಮನ ಹತ್ರ ಹೋಗ್ಬಿಟ್ರೆ ಸಾಕು ಕಿಂಕರರು ಎಲ್ಲ ತೋರಿಸ್ತಾರೆ ಮುಖ್ಯವಾಗಿ ಕೈಲಾಸ ತೋರಿಸ್ತಾರೆ ಈಗ ಆರಾಮಾಗಿ ಬನ್ನಿ ಕೈಲಾಸ ತೋರಿಸ್ತೀನಿ ಅಂದ್ರೆ ನಾನೇ ಆರಾಮಾಗಿ ಬರ್ತಾ ಇದ್ದೆ ಸರಿ ನಿಮ್ ಹೆಂಗ್ ಅನ್ಕೂಲನೋ ಹಂಗ್ ಕರ್ಕೊಂಡು ಹೋಗಿ ಬನ್ನಿ ನಿಧಾನ ಕಂಡ್ರು ನಿಧಾನ ಬನ್ನಿ ಬನ್ನಿ ಲೈ ಲೈ ನಿಲ್ಸ್ರೋ ಸ್ವಲ್ಪ ನಿಲ್ಸ್ರೋ ಲೋ ಇದೇನೋ ಕೈಲಾಸ ತೋರಿಸ್ತೀನಿ ಅಂತ ಕೆರೆ ಹತ್ರ ಕರ್ಕೊಂಡ್ ಬಂದಿದ್ದೀರಾ ಅಯ್ಯೋ ನಿಮ್ಗೆ ಭೂ ಕೈಲಾಸ ಅಂದ್ರೆ ಗೊತ್ತಿಲ್ವಾ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅದೇ ಭೂ ಕೈ ಲಾಸ ಹೌದಾ ಸರಿ ನಡೀರಿ ಹಾಗಾದ್ರೆ ಏನ್ರೋ ಮಾಡ್ತಾ ಇದ್ದೀರಾ Ah
ಅಮ್ಮ ನಾನಿಲ್ಲಿದ್ದೀನಿ. ಕಾಡ್ಗೋದ್ಮೇಲೆ ನನ್ನ ನೆನ್ಸ್ಕೊಂಡು ಅಳ್ತಾ ಇರ್ತೀಯ ಅನ್ಕೊಂಡೆ. ಹೀಗ್ ನೋಡಿದ್ರೆ ನಾನ್ ಮುಂದೆ ಬಂದು ನಿಂತ್ಕೊಂಡಿದ್ರು ಹೀಗ್ ಕೂತ್ಕೊಂಡಿದ್ಯಲ್ಲ. ಅಯ್ಯೋ ಕಂದ, ನಿನ್ನ ನೆನ್ಸ್ಕೊಳ್ದೆ ಕ್ಷಣನೇ ಇಲ್ಲಪ್ಪ. ಪ್ರತಿ ಸಲ ನಿನ್ ಕನ್ಸಲ್ಲಿ ಭ್ರಮೆಯಲ್ಲಿ ಬರ್ತಿದ್ದೆ. ಈಗ್ಲೂ ಹಾಗೆ ಅನ್ಕೊಂಡ್ಬಿಟ್ಟೆ ನಾನು. ನಿಜವಾಗ್ಲೂ ನೀನ್ ಬಂದಿದ್ಯ? ಹೌದಮ್ಮ, ನಿಜವಾಗ್ಲೂ ಬಂದಿದ್ದೀನಿ. ಬೇಕಂದ್ರೆ ಒಂದು ಮುತ್ತು ಕೊಟ್ಟು ನೋಡು. ನನಗ್ ಕ್ಷಮಿಸ್ಬಿಡಪ್ಪ, ನಿನ್ನ ಕರ್ಕೊಂಬರೋದಕ್ಕೆ ಏನೇನೋ ಪ್ರಯತ್ನ ಪಟ್ಟೆ, ಆದ್ರೆ ತುಂಬಾ ತಡವಾಗಿ ಹೋಯ್ತು. ನೀನ್ ನಂಬಿ ಶಿವನೇ ನಿನ್ನ ಕಾಪಾಡ್ತಾ ಅನ್ಸುತ್ತೆ. ಹೌದಮ್ಮ, ಇಷ್ಟ ದಿನ ಇವರೇ ಶಿವನ್ ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ರು. ಇವರು ನಮಸ್ಕಾರ ತಾಯಿ, ನನ್ನ ಹೆಸರು ಭದ್ರ, ಜಗಲೀಪುರದ ಗರಡಿ ಮನೆಯ ಮೇಲ್ವಿಚಾರಕ. ನಿಮ್ಮ ಮಗ ಕಾಡಿನಲ್ಲಿ ಆಕಸ್ಮಿಕವಾಗಿ ನನಗೆ ಸಿಕ್ಕಿದ. ಅವನ ಕರ್ಕೊಂಬರೋದು ಸ್ವಲ್ಪ ದಿನಗಳ ತಡವಾಯಿತು, ದಯವಿಟ್ಟು ಕ್ಷಮೆ ಇರಲಿ. ಅಯ್ಯಯ್ಯೋ, ನೀವು ನಮ್ಮನ್ನ ಕ್ಷಮೆ ಕೇಳಬಾರ್ದು. ನಮ್ಮ ಮಗನ ಕಾಪಾಡಿದ ದೇವರು ನೀವು, ನಿಮ್ಮನ್ನ ನಾವು ಪೂಜಿಸ್ಬೇಕು. ತುಂಬಾ ದೊಡ್ಡ ಮಾತು ತಾಯಿ. ವರ್ಧನ, ನಾನು ನಿನ್ನ ಹೊರಡ್ತೀನಿ. ಸ್ವಲ್ಪ ತಡೀರಿ. ಕತ್ತಿ ವರ್ಸೆ ಮಲ್ಲಯುದ್ಧ ಎಲ್ಲಾದ್ರೂ ನೈಪುಣ್ಯತೆ ಇರೋ ಜಗಲೀಪುರದ ಕರಡಿ ಮನೆ ಭದ್ರ ಅರಸರಿಗೆ ವಂದನೆಗಳು. ನಿಮ್ಮ ಬಗ್ಗೆ ನಾವು ಶೇಖರಿಸಿರೋ ವಿಷಯ ಸರಿಯಾಗಿದೆಯೇ? ಖಂಡಿತ ಅರಸರೆ, ಆದ್ರೆ ನಿಮಗೆ ನನ್ನ ಪರಿಚಯ? ನನ್ನ ಮಗನನ್ನು ಕಾಡಿಗೆ ಕಳಿಸಿದ ನಂತರ ಗೂಢಾಚಾರಿಗಳನ್ನು ನೇಮಿಸಿದ್ದೆ. ನನ್ನ ಮಗ ನಿಮ್ ಜೊತೆ ಇದ್ದಾನೆ ಅಂತ ವಿಷಯ ಬಂತು, ಅದಕ್ಕೆ ನಾನು ನಿಮ್ಮನ್ನ ಅರಮನೆಗೆ ಕರೆಸಿದ್ದು. ಇನ್ನು ಮುಂದೆ ನನ್ನ ಮಗ ರಾಜ ಆಗೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಖಂಡಿತ ಅರಸರೆ. ಇನ್ನು ಮುಂದೆ ನೀವೇ ಅವನಿಗೆ ಗುರು, ತಂದೆ, ತಾಯಿ, ದೇವಿ. ಈಗಲಾದರೂ ಆಹಾರ ಔಷಧಿ ತಗೋಬೋದಲ್ವಾ? ಅಪ್ಪ, ಇನ್ನು ಮುಂದೆ ಗುರುಗಳು ಹೇಳಿದಾಗ ಕೇಳು. ಜಗಡ ನಗಡ ನಗಾರಿ ಇವತ್ತಿನ ಸೂರ್ಯೋದಯ ಆಗಿರೋದೇ ನನ್ನ ಪಾಲಿಗೆ. ಇಷ್ಟೊತ್ತಿಗೆ ಆ ಹೆಗ್ಗಣದಂತ ಗಣಪತಿ ಭಟ್ಟ ಕೆರೆ ನೀರನ್ನ ಕುಡಿದು ಕುಡಿದು ಗೊಟ್ಟಕ್ಕಂದಿರ್ತಾನೆ. ಅಲ್ಲಿಗೆ
ಇವತ್ತಿಂದ ರುದ್ರಮ್ಮನ ಕಾವಲು ಕಾಯೋರು ಯಾರೂ ಇರಲ್ಲ. ಇವತ್ತೇ ಈ ಕ್ಷಣನೇ ಅವಳ ಹೊಟ್ಟೆಯಲ್ಲಿರೋ ಪಿಂಡಕ್ಕೆ ಪಿಂಡ ಇಡೋ ಕಾರ್ಯಕ್ರಮನ ನಾನು ಶುರು ಮಾಡಬೇಕು. ಏನ್ ಮಾಡ್ತಿದ್ಯಾ? ವಡೆನು ಪಾಯ್ಸನು ಮಾಡ್ತಿದ್ದೀನಿ. ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಬಟ್ಟ ಎಲ್ ಹೋದ? ಬಟ್ಟನ? ಆ ಬಟ್ಟ ಪರಾರಿ. ಏನು ಪರಾರಿನ? ಹ್ಞೂ, ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಹೇಳ್ದೆ ನಿನಗೆ, ರುದ್ರವ ಮಖಮೂತಿ ನೋಡ್ದೆ ಯಾರನ್ನೂ ಕೆಲ್ಸಕ್ಕೆ ಇಟ್ಕೋಬೇಡ ಅಂತ. ನಿನ್ ಒಡವೆ ಎಲ್ಲ ಸರಿಯಾಗಿದೆಯೋ ನೋಡ್ಕೋ. ನಾನಂತೂ ನೋಡ್ಕೊಂಡಿದ್ದೀನಪ್ಪ. ಇಲ್ಲ ಮಲ್ಲವ, ಭಟ್ರು ಅಂತವ್ರಲ್ಲ. ಪಾಪ, ಊರಲ್ಲಿ ಏನ್ ಕೆಲ್ಸ ಇತ್ತೋ ಏನೋ, ಆದ್ರೆ ಹೇಳ್ ಹೋಗ್ಬೋದಾಗಿತ್ತು. ಹೇಳ್ ಹೋಗ್ಬೇಕಾಗಿತ್ತು, ಆದ್ರೆ ಹೇಳ್ ಹೋಗ್ಲಿಲ್ವೇ? ರುದ್ರಮ್ಮ, ನೀನ್ ಹೋಗಿ ಕೂತ್ಕೋ, ವಿಶ್ರಾಂತಿ ತಗೋ. ನಿನ್ಗೇನಾದ್ರೂ ಬೇಕಿದ್ರೆ ಹೇಳು, ನಾನ್ ಮಾಡ್ಕೊಡ್ತೀನಿ. ಆದ್ರೆ ಬಟ್ಟನ್ ಕೈ ರುಚಿ ನೋಡುದ್ ನಿನ್ಗೆ ನನ್ ಕೈ ಅಡುಗೆ ಇಷ್ಟ ಆಗುತ್ತೋ ಇಲ್ವೋ? ಹಾಗ್ಯಾಕ್ ಅನ್ಕೋತೀಯ ಮಲ್ವಾ? ಸರಿ, ಕಡಬ್ ಮಾಡ್ಬಿಡು. ಕಡಬ್ ಮಾಡ್ಲ? ಗಣೇಶ ಬಂದ ಕಾಯಿ ಕಡಬು ತಿಂದ, ಈ ಗಣಪತಿ ಬಂದ ಕಾಯಿ ಕಡಬು ತಂದ. ಗಣಪತಿ ಬಂದ ಕಾಯಿ ಕಡಬು ತಂದ. ಭಟ್ರೆ, ಎಲ್ಲಿ ಹೊರಟೋಗಿದ್ರಿ ನೀವು? ನಾನ್ ಎಲ್ಲಿ ಹೋಗ್ತೀನಿ ಅಮ್ಮನವ್ರೆ, ನಿಮ್ಗೋಸ್ಕರ ರುಚಿ ರುಚಿಯಾಗಿ ಕಾಯಿ ಕಡಬು ಮಾಡ್ಕೊಂಡ್ಬಂದಿದ್ದೀನಿ, ತಗೊಳ್ಳಿ. ಶಿವ ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ. ಮಲ್ಲವ, ಭಟ್ರು ಬಂದಾಯ್ತಲ್ಲ, ಇನ್ನು ಅಡುಗೆ ಮನೇಲಿ ನಿನ್ಗೇನು ಕೆಲಸ? ಕೈ ತೊಳ್ಕೊಂಡ ನಾನು ಬರ್ತೀನಿ, ನೀನು ಹೋಗು. ಹೇ ಭಟ್ಟ, ನೀನು ನಿನ್ನೆ ರಾತ್ರಿ ರಾತ್ರಿ ಈಗಾಗ್ಲೂ ರಾತ್ರಿನೂ ನಾನೇ, ಹಗಲು ನಾನೇ. ಸಿಗ್ಲಿ ಅಪ್ಪಣ್ಣ, ಸಿಗದಾಕ್ಬಿಡ್ತೀನಿ. ಏನಂದ್ರಿ? ವಡೆನು ಪಾಯ್ಸನು ಮಾಡು ಅಂದೆ, ಇವತ್ತು ಯಾರ್ದೋ ತಿಥಿ ಇದೆ. ಲಿಂಗೇಶ್ವರ, ಖಡ್ಗಕ್ಕೆ ನಮಸ್ಕಾರ ಮಾಡು. ಯಾಕೆ ವರ್ಧನ,
ನೀನು ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ನನಗೆ ಯಾರ ಮನೆ ಶಸ್ತ್ರಾಭ್ಯಾಸ ಅಲ್ಲ ಬೇಡ, ಶಿವನಾಮ ಶಿವಪೂಜೆನೇ ಸಾಕು. ನಾನು ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿಲ್ವಲ್ಲ. ನೀವು ಹಾಗೆ ಹೇಳ್ತಾ ಇಲ್ಲ, ಆದ್ರೆ ಆಗ್ತಾ ಇರೋದೆ ಅದು. ಇದನ್ನೆಲ್ಲ ಕಲ್ತ್ ಕೂತ್ರೆ ಶಿವ ಜೊತೆ ಇರೋದು ಯಾವಾಗ, ಶಿವನಾಮ ಮಾಡೋದು ಯಾವಾಗ, ಶಿವಪೂಜೆ ಮಾಡೋದು ಯಾವಾಗ? ನೀನು ಶಿವ ಶಿವ ಅಂತ ಇದ್ರೆ ನಿನ್ನ ತಂದೆಗೆ ಕೋಪ ಬರುತ್ತೆ, ತಾಯಿ ಸಂಕಟ ಪಡ್ತಾಳೆ. ನಿನ್ನ ತಾಯಿ ಕಣ್ಣೀರಿಗೆ ನೀನು ಕಾರಣ ಆಗ್ಬೇಡ ವರ್ಧನ. ತಾಯಿ ದೇವರು, ಇದೆಲ್ಲ ಶಿವನ ಇಚ್ಛೆ ವರ್ಧನ. ನನ್ನ ಮಾತನ್ನ ನಂಬು. ಜೀವದಾಗಿ ಆಯುಧಗಳಿಂದ ಏನ್ ಸಿಗುತ್ತೆ? ಮುಂದೆ ನಿನ್ನಿಂದ ತುಂಬಾ ಒಳ್ಳೆ ಕೆಲಸಗಳು ನಡೆಯಬೇಕು. ಶಿವ ಶರಣರ ಗುಂಪನ್ನ ರಕ್ಷಣೆ ಮಾಡಬೇಕು. ಮನಸ್ಸಲ್ಲಿ ಶಿವನ ಸ್ಮರಣೆ ಮಾಡಿ ಶಸ್ತ್ರಾಭ್ಯಾಸ ಕಲಿ. ಸದ್ಯಕ್ಕೆ ನಿಮ್ಮ ತಂದೆಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಬೇಕು, ಅದು ಮುಖ್ಯ. ನೀವು ಹೇಳ್ದಂಗೆ ಆಗಲಿ, ನಾನು ಕಲಿತೀನಿ. ಹೇಗಿದೆ ಸೀರೆ, ಇಷ್ಟ ಆಯ್ತಾ ನಿನಗೆ? ಗಂಡ ಕೊಟ್ಟಿರೋ ಸೀರೆ ಇಷ್ಟ ಆಗದೆ ಇರುತ್ತೆ. ಸೀರೆ ತುಂಬಾ ವಿಶೇಷವಾಗಿದೆ. ನಿಜವಾಗಿಯೂ ವಿಶೇಷನೇ. ನೀನು ಒಂದೇ ಮನಸ್ಸಿಂದ ಈ ಸೀರೆನ ಇಷ್ಟಪಟ್ಟಿದ್ದು. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳದ್ನಪ್ಪ. ಇಷ್ಟಕ್ಕೂ ಮನೇಲಿ ಮದುವೆ ಮುಂಜಿ ಏನೂ ಇಲ್ಲ, ಯಾವ ಹಬ್ಬನೂ ಇಲ್ಲ, ಯಾಕೆ ಹೊಸ ಸೀರೆ ತಂದಿದ್ದೀರಾ? ಹಬ್ಬ ಮಾಡೋಣ ಅಂತ. ಅಂದ್ರೆ? ಅರ್ಥ ಆಗ್ಲಿಲ್ಲ. ರುದ್ರಭಂಗಿ ಸೀಮಂತ ಮಾಡೋಣ ಅಂತ. ಮಲ್ಲವ್ವ, ರುದ್ರಭಂಗಿ ತವ್ರ ಮನೆಯವರು ಅಂತ ಯಾರೂ ಇಲ್ಲ. ಅವಳಿಗೆ ತವ್ರ ಮನೆ ಗಂಡನ ಮನೆ ಎರಡೂ ಇದೆ. ಹಾಗಾಗಿ ನಾವೇ ಮುಂದೆ ನಿಂತು ಅವಳು ಸೀಮಂತ ನಡೆಸ್ಕೊಡ್ಬೇಕು. ಯಾಕೆ ಮಲ್ಲವ್ವ ಸೀರೆ ಯಾಕೆ ಬಿಸಾಕ್ದೆ? ಅಷ್ಟೊಂದು ಬೇಜಾರಾಗುವಂಥದ್ದು ನಾನೇನು ಮಾತಾಡ್ದೆ? ಏನು ಮಾಡಬೇಕೋ ಅದನ್ನೇ ಮಾತಾಡ್ದೆ. ನೀವು ನನಗೆ ಪ್ರೀತಿಯಿಂದ ಸೀರೆ ಕೊಡಕ್ ಬಂದಿದ್ದೀರಾ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಕೂಲಿ ಕೊಡಕ್ ಬಂದಿದ್ದೀರಾ, ಅದಕ್ಕೆ ಸೀರೆನ ಬಿಸಾಕ್ದೆ. ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಕೊಟ್ಟಲ್ ನಿನ್ಗೆ ರುದ್ರ ಒಂದು ಸೀಮಂತ ಮಾಡಬಾರ್ದು ಅಷ್ಟೇ ಅಲ್ವಾ? ನೀವು ನನ್ನ ನಡ್ಸ್ಕೋತಾ ಇರೋ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ. ಸೀಮಂತನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನಗ್ ಮಾತ್ರ ಹೇಳಕ್ ಬರ್ಬೇಕು. ರುದ್ರಭಂಗಿ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ, ಎಷ್ಟು ಅಕ್ರೆ ಇದೆ ಗೊತ್ತಾ? ಅವಳಿಗಾಗೋ ಮಗು ನಿನಗೆ ಆಗಿದ್ರೆ ಚೆನ್ನಾಗಿತ್ತು ಅಂತ ಬಯಸೋಳು. ನೀನಾಗೆ ಬಂದು ಸೀಮಂತ ಮಾಡೋಣ ಅಂತ ಕೇಳ್ತೀಯ ಅನ್ಕೊಂಡಿದ್ದೆ ನಾನು. ಅಷ್ಟು ಒಳ್ಳೆ ಬುದ್ಧಿ ನಿನಗೆಲ್ಲಿದೆ ನೋಡು? ನಾನ್ ನಿನ್ಗೆ ಸೀರೆ ಕೊಡ್ಸಿರೋದು ಸೀಮಂತ ದಿನ ಊಟದ ಎಲೆ ಎತ್ಲಿ ಅಂತಲ್ಲ, ರುದ್ರ ಮುಂಗೆ ತಾಯಿ ಸ್ಥಾನದಲ್ಲಿ ನಿಂತು ಶಾಸ್ತ್ರ ನಡ್ಸ್ಕೊಡ್ಲಿ ಅಂತ. ತಾಯಿ ಸ್ಥಾನ ಅಂತೆ, ತಾಯಿ ಸ್ಥಾನ ಏನಿದೆ ನನಗೆ ಮನೆಯಲ್ಲಿ? ರುದ್ರಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಾಳೆ, ಬಂದು ಊಟ ಮಾಡು ಮಲ್ಲವ್ವ, ಇಲ್ಲಾಂದ್ರೆ ರುದ್ರಮ್ಮ ಬೇಜಾರು ಮಾಡ್ಕೋತಾಳೆ ಅಂತ ಅಂದಿದ್ದೀರಾ ಹೊರತು ಇವತ್ತಿನವರೆಗೂ ಒಂದು ದಿನನಾದ್ರೂ. ನಿನಗೆ ಹಶವಾಗಿರುತ್ತೆ ಮಲ್ಲವ್ವ, ಬಾ ಊಟ ಮಾಡು ಅಂತ ಪ್ರೀತಿಯಿಂದ ಕರೆದಿದ್ದೀರಾ? ಇಲ್ಲ, ಎಲ್ಲ ರುದ್ರಮ್ಮಂದೆ ಈ ಮನೆಯಲ್ಲಿ. ದಯವಿಟ್ಟು ನನ್ನನ್ನು ಮಾತ್ರ ಯಾವುದಕ್ಕೂ ಕರಿಬೇಡಿ, ನಾನು ಯಾವುದಕ್ಕೂ ಬರೋದೂ ಇಲ್ಲ. ಮತ್ಸರದ ಮನಸ್ಸಿಗೆ ಮತ್ತಿಲ್ಲ ಅಂತಾರೆ, ಸತ್ಯ ಅದು. ಬರಬೇಡ, ಯಾವುದಕ್ಕೂ ಬರಬೇಡ. ನೀನು ಮಾಡ್ತೀನಿ, ನಾನೇ ಮುಂದೆ ನಿಂತು
ರುದ್ರವನ್ನು ಸೀವಂತ ಮಾಡ್ತಾನೆ. ಆ ಶಿವನಿಚ್ಛೆ ಇದ್ದಾಗತ್ತೆ. ಯಾವುದಕ್ಕೂ ಬರಬೇಡ.